ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಜೆ ಡಿ ಎಸ್ ಗೆದ್ದಿದ್ದು ಒಂದೇ ಅದು ಆಸ್ನ ಮಂಡ್ಯದಲ್ಲಿ ನಿಖಿಲ್ ಸೋಲ್ತಾರೆ ತುಮಕೂರಲ್ಲಿ ದೇವೇಗೌಡರು ಸೋಲ್ತಾರೆ ಈಗ ಏಕೈಕ ಜೆ ಡಿ ಎಸ್ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಸದಸ್ಯತ್ವ ಅನರ್ಹ ಮಾಡಿ ಹೈಕೋರ್ಟ್ ಆದೇಶ ಮಾಡಿದೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆ ಕಂಟೆಸ್ಟ್ ಮಾಡಿದಾಗ ಆಸ್ತಿ ವಿವರ ಸಲ್ಲಿಕೆಯಲ್ಲಿ ಎಲ್ಲವನ್ನು ಕೂಡ ಹೇಳಿಲ್ಲ ಮುಚ್ಚಿಟ್ಟಿದ್ದಾರೆ ಬಚ್ಚಿಟ್ಟಿದ್ದಾರೆ ಅನ್ನೋದನ್ನ ಆ ಟೈಮಲ್ಲಿ ನಿಂತು ನಿಂತಿಸುತ್ತಂತಹ ಹೇಮಂಜು ಆಗ ವಕೀಲರು ಅಲ್ಲಿ ದೂರನ್ನು ಸಲ್ತಿರ್ತಾರೆ ದೇವರಾಜೇಗೌಡರು ಅವರು ಕೋರ್ಟ್ಗೆ ಹೋಗಿ ಕಟಕಟ್ಟಿಯಲ್ಲಿ ಅವಾಗ ಇವರು ಅನರ್ಹ ಆಗ್ತಾರೆ ಆಗ್ತಾರೆ ಅಂತ ಇಷ್ಟು ವರ್ಷ ಹೇಳ್ತಾ ಬಂದಿದ್ರು ಇನ್ನು ಉಳ್ಕೊಂಡಿರೋ ಏಳು ತಿಂಗಳು ಈ ಟೈಮಲ್ಲಿ ಈಗ ಅದರ ಒಂದು ತೀರ್ಪು ಬಂದಿದೆ ಏನು ಪ್ರಕರಣ ಅಂದರೆ ಸುಳ್ಳು ಆದಾಯ ಪ್ರಮಾಣಪತ್ರ ಸಲ್ಲಿಕೆ ಆರೋಪ ಅಸಿಂಧುಗೊಳಿಸುವಂತೆ ಕೋರಿಗೆ ಅರ್ಜಿ ಸಲ್ಲಿಕೆ ಮಾಡಲಾಗಿತ್ತು ಸೊ ಇದೀಗ ಆದಾಯ ತೆರಿಗೆ ಬಗ್ಗೆ ಸುಳ್ಳು ಅಂಕಿ ಅಂಶ ನೀಡಿದ್ದಾರೆ ಅನ್ನೋದು ಏನು ಸಾಬೀತಾದ ಹಿನ್ನೆಲೆ ಇದೀಗ ಅವರನ್ನು ಅನರ್ಹಗೊಳಿಸಲಾಗಿದೆ ಇದೀಗ ಪ್ರಜ್ವಲ್ ರೇವಣ್ಣ ಅನರ್ಹಗೊಂಡಂತಹ ಸಂಸದ ಹೈಕೋರ್ಟ್ನಿಂದ ಅನರ್ಹಗೊಂಡಂಥ ಸಂಸದ ವಾಟ್ ನೆಕ್ಸ್ಟ್ ಸುಪ್ರೀಂ ಕೋರ್ಟ್ ಇದೆ ಹೋಗ್ಬೌದು ಏನಾಗುತ್ತೆ ಅಂತ ಕಾದ್ ನೋಡಬೇಕು ಬಟ್ ಇದು ಲಾಸ್ಟ್ ಮಿನಿಟ್ ಸರ್ಕಸ್ ಮೊನ್ನೆ ಅಷ್ಟೇ ಇದೇ ಥರದ ಪ್ರಕರಣ ಒಂದು ಹದಿನೈದು ಹಿಂದೆ ಆಂಧ್ರದಲ್ಲಿ ಆಗಿತ್ತು ಡಿ ಕೆ ಅರುಣ ಅಂತ ಕಾಂಗ್ರೆಸ್ ನಿಂತು ಸೋತಿದ್ದವರು ಟಿ ಆರ್ ಎಸ್ ಅಭ್ಯರ್ಥಿ ವಿರುದ್ಧ ಅವರಿಗ ಬಿ ಜೆ ಪಿಯ ಪ್ರಬಲ ನಾಯಕಿ ನಮ್ಮ ಕರ್ನಾಟಕದಲ್ಲಿ ಕೂಡ ಇನ್ಚಾರ್ಜ್ ಅಲ್ಲಿ ಕೋರ್ಟ್ ಈಗ ಅರುಣ ಅವ್ರನ್ನ ವಿನ್ನರ್ ಅಂತ ಘೋಷಣೆ ಮಾಡಿಬಿಟ್ಟಿದೆ ಅವರು ಇಂದ ನಿಂತು ಸೋತಿದ್ದವರು ಈಗ ಅವರು ಕಾಂಗ್ರೆಸ್ ಶಾಸಕಿತ್ತ ಒಂದು ಒಂದು ರೀತಿ ಕಡೆ ಯಾವುದೇ ಚುನಾವಣೆ ಈ ಇತರ ಅಪ್ಲಿಕೇಶನ್ಸ್ಗಳಾಗಲಿ ಅರ್ಜಿಗಳಾಗಲಿ ಅದನ್ನು ಬೇಗ ಅಂದರೆ ಒಂದು ಆರು ತಿಂಗಳು ವರ್ಷದಲ್ಲೂ ಇತ್ಯರ್ಥ ಮಾಡೋದ್ರಾಗತ್ತೆ ಈಗ ಅರುಣ ಅವ್ರಿಗೆ ಕಾಂಗ್ರೆಸ್ ಶಾಸಕಿ ಆಗಿರ್ಬೇಕಾ ಬಿ ಜೆ ಪಿ ನಾಯಕ ಅನ್ನೋ ಒಂದು ಗೊಂದಲಗಳು ಸೊ ತಡ ಆದಷ್ಟು ತೀರ್ಪು ಅದಕ್ಕೊಂದು ಆ ತೀರ್ಪಲ್ಲಿ ಇಂಪ್ಯಾಕ್ಟ್ ಆಗೋದಿರುತ್ತಲ್ಲ ಅದು ದೊಡ್ಡ ಇರಲ್ಲ ಅನ್ನೋದು ಒಂದು ರೀತಿ ಲೆಕ್ಕಾಚಾರ ಮತ್ತು ಕೆಲವರ ಅಭಿಪ್ರಾಯ